ಪ್ರೀತಿಯ ಮಕ್ಕಳ ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಭಾಷಾ ತರಗತಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ದಿನ ನಾವು ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂತಹ ಪದ್ಯವನ್ನು ಪ್ರಾರಂಭಿಸೋಣ. ನೀವೆಲ್ಲರೂ ಕೂಡ ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ, ಜೊತೆಗೆ ಒಂದು ನೋಟ್ ಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ಪುಸ್ತಕದ ಪುಟ ಸಂಖ್ಯೆ 73. ಎಲ್ಲರ ಬಳಿ ಕೂಡ ಪುಸ್ತಕ ಇದೆ. ಎಲ್ಲರೂ ತೆಗೆದಿಟ್ಕೊಂಡ್ರ ಮಕ್ಕಳ? ತೆಗೆದಿಟ್ಕೊಂಡ್ರಿ ಅಂತ ಭಾವಿಸ್ತಾ ಇದೀಗ ತರಗತಿಯನ್ನು ಪ್ರಾರಂಭಿಸೋಣ. ಮಕ್ಕಳೇ, ನಾವು ಸಮಾಜದಲ್ಲಿ ಜೀವನ ನಡೆಸ್ತಾ ಇರುವಂಥದ್ದು, ನಮ್ಮ ಸುತ್ತಮುತ್ತಲೂ ಕೂಡ ಸಾಕಷ್ಟು ಉನ್ನತ ಅಧಿಕಾರಿಗಳು, ಬೇರೆ ಬೇರೆ ವೃತ್ತಿಯವರು, ಆದರ್ಶ ವ್ಯಕ್ತಿಗಳು, ವ್ಯಕ್ತಿತ್ವ ಇರುವಂಥವರು ಎಲ್ಲರನ್ನೂ ಕೂಡ ನಾವು ನೋಡಿರ್ತೀವಿ. ನಮಗೆ ಒಮ್ಮೆಲೆ ಅವರನ್ನು ಎಲ್ಲಾದರೂ ನೋಡಿದ ತಕ್ಷಣ ಏನನ್ಸುತ್ತೆ? ಹೌದು, ನಾನು ಹೀಗೆ ಆಗಬೇಕು ಅಂತ ಅನಿಸುತ್ತೆ ಅಲ್ವಾ ಮಕ್ಕಳ? ಹೌದು, ನಿಮಗೆ ಅಲ್ಲ, ಎಲ್ಲರಿಗೂ ಕೂಡ ಒಬ್ಬೊಬ್ಬ ವ್ಯಕ್ತಿ ತನ್ನ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಹಾಗಾದರೆ ಸಾಮಾನ್ಯವಾಗಿ ನಾವು ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ನಮ್ಮ ನೆಂಟರಿಷ್ಟರಲ್ಲಿ ಕೇಳ್ತಿರ್ತಾರೆ, ಏನಾಗಬೇಕು ಅಂದ್ಕೊಂಡಿದ್ಯಾ ನೀನು ಅಂತ, ನಿನ್ನ ಕನಸೇನು ಅಂತ ಕೇಳ್ತಿರ್ತಾರೆ. ಆಗ ನೀವೇನಂತ ಉತ್ತರ ಕೊಡ್ತೀರಾ ಅಲ್ವಾ? ಈಗ ನಿಮಗೆ ಹೊಳೆಯುತ್ತಾ ಇದೆ, ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನು ರೂಪಿಸುವ ಒಂದು ಆದರ್ಶ ವೃತ್ತಿ ನಿಮ್ಮದಾಗಲಿ, ಆ ಕನಸು ನಿಮ್ಮದು ನೆರವೇರಲಿ ಮಕ್ಕಳ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ನಾವು ಪ್ರಾರಂಭಿಸೋಣ. ಈ ದಿನದ ಪದ್ಯವನ್ನು ಒಂದು ಸಣ್ಣ ಕತೆ ಹೇಳುವ ಮುಖಾಂತರ ಪ್ರಾರಂಭ ಮಾಡೋಣ. ಇಲ್ಲಿ ನೋಡಿ, ಚಿತ್ರದಲ್ಲಿ ನಿಮಗೆ ತಾಯಿ ಕಾಣಿಸ್ತಾ ಇದ್ದಾರೆ, ಹಾಗೆ ತಂದೆ ಕಾಣಿಸ್ತಾ ಇದ್ದಾರೆ, ಒಂದು ಸಾರೋಟು ಕಾಣಿಸ್ತಾ ಇದೆ, ಹಾಗೆ ಒಂದು ಪುಟ್ಟ ಬಾಲಕ ಕೂಡ ಕಾಣಿಸ್ತಿದ್ದಾನೆ. ಇಲ್ಲಿ ಚಿತ್ರವನ್ನು ನೋಡ್ತಾ ನೀವು ಕತೆಯನ್ನು ಕೇಳ್ತಾ ಹೋಗಿ. ಒಮ್ಮೆ ಮಗ ಮನೆಯ ಮುಂದೆ ಕೂತಿರ್ತಾನೆ, ಸಾರೋಟು ಬರುತ್ತೆ, ಸಾರಥಿ ಅದರಲ್ಲಿ ಇರ್ತಾನೆ ತಂದೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಕಚೇರಿಗೆ. ಕಚೇರಿಗೆ ಸಿದ್ಧವಾಗಿ ಬಂದಂತಹ ತಂದೆ ಮಗನನ್ನು ಕೇಳ್ತಾರೆ, ಮಗ ನಿನ್ನ ಜೀವನದಲ್ಲಿ ನೀನು ಏನಾಗಬೇಕಂತಿದೆಯಪ್ಪ ಅಂತ ಕೇಳ್ತಾರೆ. ಕೇಳಿದ ತಕ್ಷಣ ಈ ಪುಟ್ಟ ಬಾಲಕ ಏನಂತ ಉತ್ತರ ಕೊಡ್ತಾನೆ ಗೊತ್ತಾ? ಸಾರಥಿ ಆಗಬೇಕು ಅಂತ ಹೇಳ್ತಾನೆ. ಸಾರಥಿನ ಅಂದದೆ ಒಳಗಡೆ ಕೆಲಸ ಮಾಡ್ತಿದ್ದಂತಹ ತನ್ನ ಪತ್ನಿಯನ್ನು ಕರೀತಾನೆ. ಬಾಯಿಲಿ ನೋಡು, ನಿನ್ನ ಮಗ ಏನಂತ ಹೇಳ್ತಿದ್ದಾನೆ, ಮುಂದಿನ ಜೀವನದಲ್ಲಿ ನೀನು ಏನಾಗಬೇಕು ಅಂತ ಕೇಳಿದ್ರೆ ಸಾರಥಿ ಆಗಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಮಗನನ್ನು ಬೈದು, ತಾಯಿಗೂ ಕೂಡ ಕೆಲವು ಮಾತುಗಳಲ್ಲಿ ಬೈದು ಆತ ತನ್ನ ಕಚೇರಿಗೆ ಹೊರಟೋಗ್ಬಿಡ್ತಾನೆ. ಆಗ ಹೋಗುವ ಮುನ್ನ ತಾಯಿ ಹೇಳ್ತಾಳೆ ತನ್ನ ಪತಿಗೆ, ರೀ, ಮುಂದೊಂದು ದಿನ ನನ್ನ ಮಗ ದೇಶವನ್ನು ನಡೆಸುವ ಒಬ್ಬ ಸಾರಥಿ ಆಗ್ತಾನೆ ಅಂತ ಹೇಳ್ತಾರೆ. ಯಾರು ಗೊತ್ತಾ? ಆ ರೀತಿ ತನ್ನ ಮಗನನ್ನು ಹೆಮ್ಮೆಯಿಂದ ಸಾರಥಿ ಆಗ್ತಾರೆ ಅಂತ ಹೇಳಿದಂತಹ ಮಹಾನ್ ತಾಯಿಯ ಮಹಾನ್ ಪುತ್ರ ನಮ್ಮ ಸ್ವಾಮಿ ವಿವೇಕಾನಂದ. ವಿಶ್ವವಂದಿತ ಯುವ ಚೈತನ್ಯ, ಚೈತನ್ಯ ಶಕ್ತಿ ಹೊಂದಿದಂತಹ ಜನತೆಗೆ ದಾರಿದೀಪವಾದಂತಹ ವಿವೇಕಾನಂದರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿ ತನ್ನ ಉಡುಗೆ ತೊಡುಗೆ, ತನ್ನ ಯೋಚನಾ ಶಕ್ತಿ, ಚಿಂತನಾಶೀಲತೆ ಇವೆಲ್ಲದರಿಂದ ಹಿಂದೂ ಧರ್ಮ ಪ್ರಪಂಚದಲ್ಲೇ ಉತ್ತಮವಾದ ಧರ್ಮ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಯಿತು. ಹಾಗಾಗಿ ಹಿಂದೂ ಧರ್ಮದ ಸಾರಥಿಯಾದಂತಹ ಸ್ವಾಮಿ ವಿವೇಕಾನಂದರಿಗೆ ನಾವು ಈ ದಿನ ಒಮ್ಮೆ ನಮನಗಳನ್ನು ಸಲ್ಲಿಸ್ತಾ ಮುಂದಿನ ಚಟುವಟಿಕೆಯನ್ನು ನೋಡುವ. ಮಕ್ಕಳ, ಕನಸು ಹೇಗಿರಬೇಕು? ಕನಸು ನಾನು ಏನಾಗಬೇಕು ಅನ್ನುವಂತಹ ಕನಸನ್ನು ಈಗಾಗಲೇ ನೀವು ಕಂಡಿದ್ದೀರಾ. ಹಾಗಾಗಿ ಆ ಕನಸು ಹೇಗಿರಬೇಕಪ್ಪ ಅಂತಂದರೆ, ನಮ್ಮ ನೆಚ್ಚಿನ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂರವರು ಹೇಳ್ತಾರೆ, ನಿದ್ರೆ ಮಾಡುವಾಗ ಕಾಣುವುದು ಕನಸಲ್ಲ, ಯಾವ ಕನಸು ನಿಮ್ಮನ್ನು ನಿದ್ರಿಸಲು ಬಿಡುವುದಿಲ್ಲವೋ ಅದೇ ಕನಸು. ಯಾಕೆ? ಕನಸು ಕಾಣ್ತಾ ಇರ್ತೀವಿ. ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ, ನಾನು ಪೊಲೀಸ್ ಆಗಬೇಕು. ಒಬ್ಬ ನಾಯಕನನ್ನು ನೋಡ್ತೀವಿ, ನಾನು ಹಾಗೆ ನಾಯಕನಾಗಬೇಕು ಅಂತ ನಮಗನ್ಸುತ್ತೆ. ಆ ಒಂದು ಸನ್ನಿವೇಶದಲ್ಲಿ ನಾವೇ ನಾಯಕನಾಗಿ ನಮ್ಮ ವರ್ತನೆಗಳನ್ನು ಹೊರಗಡೆ ತೋರಿಸಿದ್ದೂ ಉಂಟು. ಆದರೆ ನಮ್ಮ ಕನಸು ಅನ್ನುವಂಥದ್ದು ನಮ್ಮ ಜೀವನದ ಗುರಿ ಮುಟ್ಟುವ ಹಾಗಿರಬೇಕು. ಆ ಕನಸು ಕಾಣ್ತಾ ಆ ನನಸನ್ನು ಮಾಡಿಕೊಳ್ಳುವಂತಹದ್ದೇ ಇವತ್ತಿನ ದಿನ ನಮ್ಮ ಒಂದು ಪದ್ಯದ ಮಂಗಳ ಗ್ರಹದಲ್ಲಿ ಪುಟ್ಟಿಯ ಆಶಯ ಕೂಡ ಆಗಿದೆ. ನೋಡಿ ಮಕ್ಕಳ, ನಿಮ್ಮ ಮುಂದೆ ಒಂದು ಚಿತ್ರ ಕಾಣಿಸ್ತಾ ಇದೆ. ಏನು ಚಿತ್ರ ಇರಬಹುದು ಮಕ್ಕಳ ಇದು? ನೋಡಿ ಒಂದ್ಸರಿ. ಹೌದು, ಈ ಚಿತ್ರದಲ್ಲಿ ಮೇಲ್ಗಡೆ ನೋಡಿ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸುಸ್ವಾಗತ ಅಂತ ಬರೆದಿದ್ದಾರೆ. ಮತ್ತೆ ಇಲ್ಲಿ ಏನಾಗ್ತಿದೆ ಈ ಚಿತ್ರದಲ್ಲಿ? ಇಲ್ಲಿ ಒಂದು ವಿಮಾನ ಮೇಲಕ್ಕೆ ಹಾರುವಂತಹದ್ದು ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಈಗ ಈ ಚಿತ್ರಗಳನ್ನು ಗಮನಿಸಿದ್ರಿ ಅಲ್ವಾ? ಗಮನಿಸಿದ್ರ ಮಕ್ಕಳ? ಹೌದು, ನಿಮ್ಮ ನೋಟ್ ಪುಸ್ತಕವನ್ನು ತೆಗೆದುಕೊಂಡು ಈ ಚಿತ್ರ ನಿಮಗೆ ಏನನ್ನ ಹೇಳುತ್ತೆ ಅಥವಾ ಈ ಚಿತ್ರದಿಂದ ನಮಗೇನು ಗೊತ್ತಾಗ್ತಿದೆ, ಒಂದು 3 ಸಾಲುಗಳನ್ನು ಬರೀರಿ ಮಕ್ಕಳು, 3 ವಾಕ್ಯಗಳನ್ನು ಬರೀರಿ. ನಿಮ್ಮದೇ ಆದಂತಹ ಶೈಲಿಯಲ್ಲಿ ಒಂದು 3 ವಾಕ್ಯಗಳನ್ನು ಈ ಚಿತ್ರಗಳನ್ನು ನೋಡ್ತಾ ಬರೀರಿ. ಬರೆದ್ರಿ ಅಂತ ಭಾವಿಸ್ತಾ ಬರೆದ್ರ ಮಕ್ಕಳೇ? ಹೌದು, ಸರಿ ನೋಡೋಣ ಏನು ಬರೆದಿದ್ದೀರಾ ಅಂತ. ಈಗ ನಾವಿಲ್ಲಿ ನೋಡೋಣ. ನಮಗೆ ಚಿತ್ರನೇ ಹೇಳ್ತಿತ್ತು, ಏನಂತ ಹೇಳ್ತಿತ್ತು? ಇದು ಕೆಂಪೇಗೌಡ ವಿಮಾನ ನಿಲ್ದಾಣ. ಹೌದಾ ಮಕ್ಕಳ? ಇದೇ ವಾಕ್ಯ ಬಹುಶಃ ನೀವು ಮೊದಲನೇ ವಾಕ್ಯದಲ್ಲಿ ಬರೆದಿರ್ತೀರ. 2ನೇ ವಾಕ್ಯ ನೀವು ಈಗಾಗಲೇ ಸಮಾಜ ವಿಜ್ಞಾನದಲ್ಲಿ ಕೇಳಿರ್ತೀರಿ, ಸಾರಿಗೆಯಲ್ಲಿ 3 ವಿಧ, ಆ 3 ವಿಧದಲ್ಲಿ ಹೆಚ್ಚು ದುಬಾರಿಯಾಗಿರುವಂಥದ್ದು ಯಾವುದು? ವಾಯು ಸಾರಿಗೆ. ವಾಯು ಸಾರಿಗೆಯು ಜಲ ಸಾರಿಗೆ, ಭೂ ಸಾರಿಗೆಗಿಂತ ಅತ್ಯಂತ ದುಬಾರಿ. ಇದೇ ವಾಕ್ಯ ಬರೆದಿದ್ದೀರಿ ಅಲ್ವಾ ನೀವು? ಈ ವಿಮಾನ ನಿಲ್ದಾಣವು ದೇವನಹಳ್ಳಿ ಬಳಿ ಇದೆ. ಹೌದು, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂಥದ್ದು ದೇವನಹಳ್ಳಿ ಬಳಿ. ಇದು ಟಿಪ್ಪು ಸುಲ್ತಾನ ಹುಟ್ಟಿದಂತಹ ಒಂದು ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ. ಆ ನಂತರ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ನೋಡಿ, ವಾಕ್ಯಗಳನ್ನು ನಾವು ಬರಿಬೇಕಾದ್ರೆ ನಮಗೆ ಚಿತ್ರಗಳೇ ನಮಗೆ ಸ್ಫೂರ್ತಿಯಾಗಿರುತ್ತೆ. ಚಿತ್ರವನ್ನು ನೋಡ್ತಿದ್ದ ಹಾಗೇನೆ ನಾವು ವಾಕ್ಯಗಳನ್ನು ಬರೆದು ಬಿಡಬಹುದು. ಈ ವಿಮಾನ ನಿಲ್ದಾಣದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು. ನೋಡಿದ್ರ, ಇದೇ ವಾಕ್ಯನೇ ನೀವು ಬರೆದಿರ್ತಾರ. ಅಂತಾರಾಷ್ಟ್ರೀಯ ಅಂದ ತಕ್ಷಣ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಂತಹ ಪಯಣವನ್ನು ಮಾಡುವಂತಹ ಒಂದು ವಿಮಾನ ನಿಲ್ದಾಣ ಈ ವಿಮಾನ ನಿಲ್ದಾಣ ಆಗಿರುವಂಥದ್ದು. ಸರಿ ಮಕ್ಕಳ, ಈಗ ಎಲ್ಲರೂ ಕೂಡ ನೀವು ಪಠ್ಯ ಪುಸ್ತಕವನ್ನು ತೆಗೆದಿಟ್ಕೊಂಡಿದ್ದೀರಾ. ಪಠ್ಯ ಪುಸ್ತಕದಲ್ಲಿ 73ನೇಯ ಪುಟದ ಸಂಖ್ಯೆಯನ್ನು ಒಮ್ಮೆ ತಿರುಗಿಸಿದ್ರಿ ಅಲ್ವಾ? ತೆಗೆದಿಟ್ಕೊಂಡ್ರ ಎಲ್ಲರೂ ಪುಸ್ತಕವನ್ನು? ಸರಿ, ಈ ಒಂದು ಪದ್ಯದ ಹೆಸರು ಮಂಗಳ ಗ್ರಹದಲ್ಲಿ ಪುಟ್ಟಿ. ಹಾಗಾದರೆ ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂತಹ ಪದ್ಯವನ್ನು ಬರೆದಂತಹ ಕವಿ ಯಾರು ಅಂತಂದಾಗ ನೋಡಿ, ಇಲ್ಲಿ ಈ ಪದ್ಯವನ್ನು ಬರೆದಂಥವರು ಸಿ.ಎಂ. ಗೋವಿಂದ ರೆಡ್ಡಿ. ಇವರು 11/8/1958 ಜನಿಸ್ತಾರೆ. ಇಲ್ಲಿ ಜನಿಸುವಂತಹದ್ದು ಇವರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚನ್ನಿಗರಾಯಪುರದಲ್ಲಿ ಜನಿಸ್ತಾರೆ. ಇವರು ಪ್ರಸ್ತುತ ಈಗಲೂ ಕೂಡ ನಮ್ಮ ಬೆಂಗಳೂರಿನ ಕಾಡುಗೋಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈಗಲೂ ಇವರು ಇಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಹೆಚ್ಚು ಆಸಕ್ತಿ ಇರುವಂತಹದ್ದು ಅಂತಂದರೆ ಮಕ್ಕಳ ಸಾಹಿತ್ಯದ ರಚನೆ ಮಾಡೋದರಲ್ಲಿ ಇವ್ರಿಗೆ ತುಂಬ ಇಷ್ಟವಾದಂಥ ಒಂದು ಕೆಲಸ ಆಗಿರುವಂಥದ್ದು. ಇವರು ತುಂಬ ಆಸಕ್ತಿಯನ್ನು ಹೊಂದಿರುವಂಥದ್ದು. ಇವರು ಬರೆದಂಥ ಕೃತಿಗಳು ಯಾವ್ಯಾವುದು ಅನ್ನೋದಾದರೆ ಬಣ್ಣದ ಚಿಟ್ಟೆ. ಪುಸ್ತಕವನ್ನು ಒಮ್ಮೆ ತೆಗೆದು ನೋಡಿ ನೀವು, ಅವರು ಬರೆದಿರುವಂತಹ ಕೃತಿಗಳು ಸುಲಭವಾಗಿ ಅರ್ಥ ಆಗುವಂತಹ ಕೃತಿಗಳು, ಮಕ್ಕಳಿಗೆ ವಿಶೇಷವಾಗಿ ಇನ್ನಷ್ಟು ಕುತೂಹಲವನ್ನು ತರಿಸುವಂತಹ ಪುಸ್ತಕಗಳನ್ನು ಇವರು ಬರೆದಿರುವಂಥದ್ದು. ಮಕ್ಕಳ ಮಂದಾರ, ಪದ್ಯ ಹೇಳುವ ಮರ, ನೋಡಿ ಎಷ್ಟು ಚೆನ್ನಾಗಿದೆ. ಈ ಕೃತಿಗಳನ್ನು ಸಿ.ಎಂ. ಗೋವಿಂದ ರೆಡ್ಡಿರವರು ಬರೆದಿರುವಂಥದ್ದು. ಇಷ್ಟೆಲ್ಲ ಕಾಯಕವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂದರೆ ಅವರಿಗೆ ಪ್ರಶಸ್ತಿಗಳು ಕೂಡ ಅಷ್ಟು ಅವರನ್ನು ಹುಡುಕಿಕೊಂಡು ಬಂದೇ ಬಂದಿರತ್ತೆ. ಹಾಗಾದರೆ ಅವರು ಯಾವ ಯಾವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ನೋಡಿ ಮಕ್ಕಳ. ಪೆರ್ಲಾ ಕಾವ್ಯ ಪ್ರಶಸ್ತಿ ಅನ್ನುವಂತಹ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಸಿಸು ಸಂಗಮೇಶ ದತ್ತಿ ಬಹುಮಾನ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿರುವಂತದ್ದು. ಈಗ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂತ ಪದ್ಯವನ್ನ ಮಕ್ಕಳ ಮಂದಾರ ಎನ್ನುವಂತ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿರುವಂತದ್ದು. ಯಾವುದು ಆ ಒಂದು ಕೃತಿ? ಮಕ್ಕಳ ಮಂದಾರ. ಎಲ್ಲರೂ ಕೂಡ ಪುಸ್ತಕವನ್ನ ತೆಗೆದಿಟ್ಕೊಂಡಿದ್ದೀರಾ, ಕವಿಕೃತಿ ಪರಿಚಯ ಮಾಡ್ಕೊಂಡಿದ್ದೀರಾ. ಸರಿ, ಇನ್ನೇಕೆ ತಡ ಮಕ್ಕಳ, ಈಗ ನಾವು ಪದ್ಯವನ್ನ ನೋಡೇ ಬಿಡೋಣ, ಹಾಡಿಯೇ ಬಿಡೋಣ. ಮೊದಲನೆಯ ಒಂದು ಪ್ಯಾರ ನೋಡಿ ಮಕ್ಕಳ, ಮೊದಲಿಗೆ ನಾನು ಹಾಡ್ತೇನೆ, ಆ ನಂತರ ನೀವು ನನ್ನ ಜೊತೆ ಹಾಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ, ಆಗದೆ ತೊಂದರೆ ಇದು ಕಷ್ಟ. ಪುಟಾಣಿಗೆ ಒಂದಿನ ಏನಂತ ಕನಸು ಬಿತ್ತಂತೆ? ಹೌದು, ತಾನು ಕೂಡ ರೆಕ್ಕೆಯನ್ನು ಹೊಂದಿ ಮೇಲೆ ಹಾರಬೇಕು ಅನ್ನುವಂತಹ ಕನಸು ಬಿತ್ತು. ಹಾಗಾದರೆ ಕನಸು ನಿಜ ಆಗುತ್ತಾ? ನೋಡೋಣ ಏನಾಯಿತು ಅಂತ. ಒಂದಿನ ಪುಟಾಣಿ ಏನು ಮಾಡಿದ್ಲಂತೆ? ಹಾರಲೇಬೇಕು ಅಂತ ಯೋಚನೆ ಮಾಡ್ತಾಳೆ. ಹಾಗಾದರೆ ಮೇಲೆ ಹಾರಬೇಕು ಅಂದರೆ ಏನಿರಬೇಕು? ಹಾರಬೇಕು ಅಂದರೆ ನಮಗೆ ರೆಕ್ಕೆಗಳು ಇರಲೇಬೇಕು. ಹಾಗಾಗಿ ಯೋಚನೆ ಮಾಡ್ತಾಳೆ, ಹೇಗೆ ನಾನು ಆಗಸಕ್ಕೆ, ಆಗಸ ಅಂದರೆ ಆಕಾಶಕ್ಕೆ ಹೇಗಾರೋದು ಅಂತ ಯೋಚನೆ ಮಾಡ್ತಾಳೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು, ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ನೋಡಿ, ಒಂದಿನ ಹಾಗೆ ನಿದ್ರೆ ಮಾಡ್ತಾ ಮಾಡ್ತಾ ಕನಸಿನಲ್ಲಿ ಆ ಮಗು ಹಕ್ಕಿನೇ ಹಾರ್ತಾ ಬಹುಶಃ ಮಲಗಿದ್ಲು ಅನ್ಸತ್ತೆ. ಆ ದಿನ ರಾತ್ರಿ ನೋಡ್ತಾಳೆ, ಪುಟ್ಟಿಗೆ ಏನು ಬಂದಿದೆಯಂತೆ? ನೋಡಿ, ಪುಟ್ಟಿಗೆ ರೆಕ್ಕೆಗಳು ಬಂದ್ಬಿಟ್ಟಿದೆ. ರೆಕ್ಕೆ ಇದ್ಮೇಲೆ ಸುಮ್ಮನೆ ಇಲ್ಲೇ ಇರೋಕ್ಕೆ ಸಾಧ್ಯನಾ ಭೂಮಿಯ ಮೇಲೆ? ಇಲ್ಲ. ಹಾಗಾಗಿ ಆ ಪುಟ್ಟಿ ಏನು ಮಾಡ್ತಾಳೆ? ಹಾಗೆ ಆಕಾಶದಲ್ಲಿ ಹಾರೋದಕ್ಕೆ ಪ್ರಯತ್ನ ಪಡ್ತಾಳೆ. ಹಕ್ಕಿಯ ಹಾಗೆ ಆರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಹರುಷ ಅಂತಂದರೆ ಸಂತೋಷ. ಸಂತೋಷ ಆಗದೆ ಇರುತ್ತಾ? ರೆಕ್ಕೆ ಬಂದುಬಿಟ್ರೆ ಹೇಗೆ ಬೇಕಾದ್ರೂ ನಾವು ಸ್ವೇಚ್ಛೆಯಿಂದ ಸ್ವತಂತ್ರವಾಗಿ ಹಾರ್ಬೋದು ಅನ್ನುವಂತಹ ಒಂದು ಕಲ್ಪನೆ ಪುಟ್ಟಿಗೆ ಇತ್ತು. ಹಾಗಾಗಿ ರೆಕ್ಕೆ ಬಂದದ್ದೇ ತಡ, ಆಕೆ ಹಾರೋದಕ್ಕೆ ಪ್ರಯತ್ನ ಪಟ್ಲು. ಕೂಡಲೇ ಪುಟ್ಟಿ ಠಣ್ಣನೆ ಜಿಗಿದು ಆಗಸದೊಡಲಿಗೆ ಹಾರಿದಳು. ಹಾರುತ ತೇಲುತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು, ಚಂದ್ರನ ಮಡಿಲನ್ನು ಸೇರಿದಳು. ಕೂಡಲೇ ಪುಟ್ಟಿ ಏನು ಮಾಡ್ತಾಳೆ? ಠಣ್ಣನೆ ಜಿಗಿತಾಳೆ. ಎಲ್ಲಿಗೆ ಹೋಗಬೇಕು ಅಂತ ಆಸೆ ಇತ್ತು ಅವಳಿಗೆ? ಆಕಾಶಕ್ಕೆ ಹಾರಬೇಕು ಅಂತ ಆಸೆ ಇತ್ತು. ಹಾಗಾಗಿ ರೆಕ್ಕೆ ಬಂದದ್ದೇ ತಡ ಅವಳು ಆಕಾಶಕ್ಕೆ ಜಿಗಿದು ಬಿಡ್ತಾಳೆ. ಆಕಾಶದಲ್ಲಿ ಹಕ್ಕಿಯಾಗಿ ಹಾರ್ತಾ 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 ಎಲ್ಲಿಗೆ ಹೋದ್ಲಂತೆ ನೋಡಿ ಮಕ್ಕಳ? ಚಂದ್ರನ ಮಡಲಿಗೆ ಹೋಗಿದಳು. ಚಂದ್ರನ ಒಡಲು ಏನಿದೆ, ಚಂದ್ರನ ಬಳಿ ಅಮ್ಮ ಹೇಳ್ತಿರ್ತಾಳಲ್ಲ, ಚಂದಮಾಮನ್ನ ನೋಡು ಅಂತ. ಆ ರಾತ್ರಿಯ ಸುಂದರ ಬೆಳದಿಂಗಳಲ್ಲಿ ಹೇಗೆ ಚಂದ್ರ ಬೆಳ್ಳನೆಯ ಬೆಳದಿಂಗಳು ನಲ್ಲಿ ಕಂಗೊಳಿಸ್ತಾ ಇರ್ತಾನೋ, ಆ ಚಂದ್ರನನ್ನು ನೋಡಲಿಕ್ಕೇನೆ ಪುಟ್ಟಿ ಏನು ಮಾಡ್ತಾಳೆ? ಚಂದ್ರನ ಮಡಿಲಿಗೆ ಹಾರಿ ಬಿಡ್ತಾಳೆ. ಆ ಚಂದ್ರನ ಒಡಲನ್ನು ಸೇರಿ ಅಲ್ಲಿ ನೋಡ್ತಾ ಆ ಸಂತೋಷವನ್ನು ಅನುಭವಿಸ್ತಿದ್ದಾಳೆ. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ, ಕಂಡಿತು ಅವಳಿಗೆ ನಮ್ಮದರೆ. ಆ ಚಂದ್ರನ ಮಡಿಲಿನಲ್ಲಿ ನಿಂತ್ಕೊಂಡು ಕೆಳಗಡೆಗೆ ಹೀಗೆ ಬಗ್ಗಿ ನೋಡ್ತಾಳೆ. ಅವಳಿಗೆ ಏನು ಕಾಣಿಸುತ್ತೆ? ಆ ಪುಟ್ಟಿಗೆ ಭೂಮಿ ಕಾಣುತ್ತೆ. ಆ ಭೂಮಿ ನೇರಳ ಬಣ್ಣದ ಹಾಗೆ ಕಾಣುತ್ತೆ. ನೇರಳೆಯ ಬಣ್ಣ ಯಾವುದು? ನೇರಳೆ ಹಣ್ಣು ನೋಡಿದ್ದೀರಾ ಅನ್ಸುತ್ತೆ ಅಲ್ವಾ? ಹೌದು, ಆ ನೇರಳೆ ಹಣ್ಣು ತಿಂದಾಗ ನಮ್ಮ ಬಾಯೆಲ್ಲ ಯಾವ ರೀತಿ ನೇರಳೆ ಬಣ್ಣಕ್ಕೆ ತಿರುಗುತ್ತೋ ಆ ಥರ ನೇರಳೆ ಬಣ್ಣದ ಹಾಗೆ ನೋಡಿ ಕಾಣಿಸ್ತಿದೆಯಾ? ಇಲ್ಲಿ ನಮ್ಮ ಭೂಮಿ ಇದು. ಆಕೆ ರೆಕ್ಕೆಗಳಿಂದ ಹಾರ್ತಾ ಹೋಗಿದ್ದಾಳೆ. ಸೂರ್ಯ ಅಲ್ಲಿ ತನ್ನ ಪ್ರಕಾಶಮಾನವನ್ನು ತೋರಿಸ್ತಿದ್ದಾನೆ. ಇಲ್ಲಿ ಚಂದ್ರ ನೋಡಿ ಹೇಗೆ ಆಕೆಯನ್ನು ಬರುವುದಕ್ಕೆ ಬಿಗಿದಪ್ಪಿರುವ ಹಾಗೆ ಕಾಣಿಸ್ತಿದೆ. ಇಲ್ಲಿ ನೋಡಿ ನೇರಳೆ ಬಣ್ಣದ ಭೂಮಿಯನ್ನು ಕಂಡು ಯಾಕೆ ಹೀಗಿದೆ? ಧರೆ ಅಂತಂದ್ರೆ ಭೂಮಿ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ, ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ನಂಗಳವ, ಕೆಂಪಗೆ ಬಣ ಬಣ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವ, ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿ ಚಂದ್ರನ ಮೇಲೆ ಬರ್ತಾಳೆ. ಚಂದ್ರನ ಮಡಿಲಲ್ಲಿ ಕೂತು ಕೆಳಗಡೆ ನೋಡಿದಾಗ ನೇರಳೆ ಬಣ್ಣದ ಹಾಗೆ ನಮ್ಮ ಭೂಮಿ ಕಾಣುತ್ತೆ. ಅದಾದ ನಂತರ ಅಲ್ಲೇ ನೋಡ್ತಾಳೆ, ಇನ್ನೊಂದು ಸ್ವಲ್ಪ ಮೇಲೆ ಹಾರಿ ಅಲ್ಲಿ ಕಾಣುತ್ತೆ ಅವಳಿಗೆ ಮಂಗಳನ ಬಯಲು. ಅದು ಬರೀ ಬಣ ಬಣ ಗುಟ್ಟುತ್ತಾ ಇರುತ್ತೆ. ಏನು ಬಣ ಬಣ? ನೋಡಿ, ಬಣ 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 ಅಂದರೆ ಖಾಲಿ ಖಾಲಿ. ಸಾಮಾನ್ಯವಾಗಿ ನೀವು ಎಲ್ಲ ರೈತಾಪಿ ವರ್ಗದವರು ಇರೋದ್ರಿಂದ ಮಕ್ಕಳೇ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಉಗಾದಿಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಫಸಲನ್ನು ತೆಗೆದುತ್ತೀರೋ, ಫಸಲೆಲ್ಲವನ್ನು ತೆಗೆದ ನಂತರ ನಿಮ್ಮ ಭೂಮಿ ಹೇಗೆ ಬಣಬಣಗುಡ್ತಿರುತ್ತೋ ಅದೇ ತರಹ ಬಯಲು ಬಯಲಾಗಿ ಕಾಣಿಸ್ತಾ ಇರುತ್ತೆ ಈ ಮಂಗಳನ ಅಂಗಳ. ಅಂಗಳ ಅಂತಂದರೆ ಆ ಮೈದಾನ, ಆ ಪ್ರದೇಶ. ಮಂಗಳ ಗ್ರಹವನ್ನು ನೋಡ್ತಾಳೆ, ಈ ಪ್ರದೇಶದಲ್ಲಿ ಬರೀ ಮಣ್ಣು ಕಲ್ಲುಗಳು ಮಾತ್ರ ಇದ್ದಾವೆ. ಅವಳಿಗೆ ನೋಡಿ ಆಶ್ಚರ್ಯ ಆಗುತ್ತೆ, ಏನು ಹೇಗಿದೆಯಲ್ವಾ, ನಮ್ಮ ಭೂಮಿಯಲ್ಲಿ ಎಷ್ಟೊಂದು ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳು ಅಲ್ಲಿ ಕಂಡುಬರುತ್ತೆ, ಹಚ್ಚ ಹಸಿರು ಕಂಡುಬರುತ್ತೆ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ತಂಪು ನೀಡುವಂಥದ್ದು ಮಲೆನಾಡಿನ ಸೌಂದರ್ಯ ಆಗ್ಬೋದು, ಹಚ್ಚ ಹಸಿರಿನ ಗಿಡಗಳು ಆಗ್ಬೋದು. ಹಾಗಾಗಿ ಇಲ್ಲಿ ಯಾವುದೂ ಕಾಣ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಹುಟ್ಟಿ ಆಶ್ಚರ್ಯದಿಂದ ಈ ಮಂಗಳನ ಅಂಗಳವನ್ನು ನೋಡ್ತಾ ಇದ್ದಾಳೆ. ಹುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಹೆಸರಿನ ಹೆಬ್ಬಂಡೆ, ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು ನೀನು ಹೇಗೆ ಇಲ್ಲಿಗೆ ಬಂದೆ, ನೀನು ಹೇಗೆ ಇಲ್ಲಿಗೆ ಬಂದೆ. ಪುಟ್ಟಿ ಏನು ಮಾಡ್ತಾಳೆ, ಆ ಮಂಗಳದ ಅಂಗಳ ಎಲ್ಲವನ್ನ ಓಡಾಡಿ ನೋಡ್ತಾಳೆ. ಅಲ್ಲಿ ಅವಳಿಗೆ ಕಾಣಿಸುತ್ತೆ ಒಂದು ಹೆಬ್ಬಂಡೆ. ಏನು ಹೆಬ್ಬಂಡೆ ಅಂತಂದರೆ ಅದು ದೊಡ್ಡದಾದಂತಹ ಬಂಡೆ, ಹಿರಿದಾದ ಬಂಡೆ ಅಂತ ಹೇಳ್ತೀವಿ. ಹೆಬ್ಬಂಡೆ, ದೊಡ್ಡ ಬಂಡೆ. ಆ ದೊಡ್ಡ ಬಂಡೆಯ ಬಳಿ ಹೋಗಿದ್ದಾಳೆ ನೋಡಿ ಪುಟ್ಟಿ. ಯಾರು ನೀನು, ಇಲ್ಲಿ ಯಾಕಿದೀಯಾ ಅಂತ ಪ್ರಶ್ನೆಗಳು ಹುಟ್ಟುತ್ತೆ ಅವಳಿಗೆ. ಆ ಪುಟ್ಟಿಗೆ ಈ ಮಂಗಳ ಗ್ರಹದಲ್ಲಿ ಯಾವ ಜೀವಿಯೂ ಇಲ್ಲ, ಪ್ರಾಣಿ ಪಕ್ಷಿಗಳೂ ಕಾಣ್ತಾ ಇಲ್ಲ, ಮನುಷ್ಯರು ಇಲ್ಲವೇ ಇಲ್ಲ, ಇದು ಯಾವುದಿದು ಇರುವಂಥದ್ದು ಅಂತ ನೋಡಿದಾಗ ಆ ದೊಡ್ಡದಾದಂತಹ ಬಂಡೆಯ ಹತ್ತಿರಕ್ಕೆ ಹೋಗಿ ಕೇಳ್ತಾಳೆ, ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಆ ಕೆಂಪು ಬಂಡೆ ನೋಡಿ ಕಣ್ಣಿನಲ್ಲಿ ನೀರು ಹಾಕ್ಕೊಂಡು ಆ ಪುಟ್ಟಿಯ ಜೊತೆ ಚರ್ಚೆ ಮಾಡತ್ತೆ, ಸಂಭಾಷಣೆ ಮಾಡತ್ತೆ. ಅದೇ ಏನೇನು ಸಂಭಾಷಣೆ ಮಾಡತ್ತೆ ಅಂತ ಮುಂದಿನ ಪ್ಯಾರಾದಲ್ಲಿ ನೋಡೋಣ. ಈಗ ಇಷ್ಟೊತ್ತು ಕೂಡ ನೀವು ಆ 6 ಪ್ಯಾರಾಗಳನ್ನು ನಿಮ್ಮ ಪುಸ್ತಕದಲ್ಲಿ ನೋಡಿದ್ರಿ. ಹಾಗಾದರೆ ನಾವು ನೋಡಿದಂತಹ, ನಾವು ಕೇಳಿಸಿಕೊಂಡಂತಹ ಈ ಒಂದು ಪದ್ಯ ಭಾಗದಲ್ಲಿ ಏನೆಲ್ಲ ಹೊಸ ಪದಗಳನ್ನು ನಾವು ಕಂಡ್ವಿ, ಆ ಪದಗಳಿಗೆ ಇನ್ನು ಯಾವ್ಯಾವ ಹೊಸ ಹೊಸ ಶಬ್ದಗಳನ್ನು ಅದೇ ಅರ್ಥದಲ್ಲಿ ಬಳಸ್ತೀವಿ ಅಂತ ನೋಡೋಣ. ನೋಡಿ, ಆಗಸ. ಆಗಸ ಅಂತಂದರೆ ಅದರ ಸಮಾನಾರ್ಥಕ ಪದಗಳು ನೋಡಿ, ಆಕಾಶ ಅಂತ ಒಮ್ಮೊಮ್ಮೆ ಬಳಸ್ತೀವಿ, ಗಗನ ಅಂತ ಒಮ್ಮೊಮ್ಮೆ ಬಳಸ್ತೀವಿ. ಆಕಾಶ, ಗಗನ, ಆಗಸ ಎಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ, ಅದೇ ಆಕಾಶ ಅನ್ನುವಂಥ ಅರ್ಥ. ನೋಡಿ, ಇನ್ನು ಒಂದು ಪದವನ್ನು ಇಲ್ಲಿ ಕಾಣ್ತಿದ್ದೀವಿ, ಹರುಷ. ಹರುಷಕ್ಕೆ ಸಂತಸ, ಸಂತೋಷ, ಈ ಸಂಭ್ರಮ, ಈ ಎಲ್ಲ ಪದಗಳು ಕೂಡ ಒಂದೇ ಅರ್ಥವನ್ನು ಕೊಡುವಂತಹ ಪದಗಳು ಆಗಿರುವಂಥದ್ದು. ಸರಿ ಮಕ್ಕಳ, ಹಾಗಾದರೆ ಇಲ್ಲಿ ಸಂತೋಷ ನಿಮ್ಮ ಎಲ್ಲರಿಗೂ ಕೂಡ ಚಿರಪರಿಚಿತವಾದಂತಹ ಒಂದು ಪದ, ಸಾಮಾನ್ಯವಾಗಿ ಬಳಸ್ತಿರ್ತೀರ ಅಲ್ವಾ. ನಿಮ್ಮ ನೋಟ್ ಪುಸ್ತಕ ತೆಗೆದುಕೊಳ್ಳಿ. ಸಂತೋಷ ಅನ್ನುವಂತಹ ಒಂದು ಪದಕ್ಕೆ ಹಾಗೆ ಒಂದು ವಾಕ್ಯವನ್ನು ಬರೆದು ಬಿಡಿ. ಯಾವಾಗ ಯಾವಾಗ ಸಂತೋಷ ಆಗುತ್ತೆ ನಮಗೆ? ಗೆಳೆಯರೊಂದಿಗೆ ಆಟ ಆಡುವಾಗ ಸಂತೋಷ ಆಗುತ್ತೆ, ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಂಥ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ, ನಾವು ಯಾವುದಾದ್ರೂ ಪ್ರಾಣಿ ಪಕ್ಷಿಗಳ ಜೊತೆ ಇರುವಂಥ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ. ಬರದ್ರಾ ಮಕ್ಕಳ? ವೆರಿ ಗುಡ್. ನೋಡಿ, ಹೆಬ್ಬಂಡೆ ಹೊಸ ಪದ ನೀವಿಲ್ಲಿ ಕೇಳಿದ್ರಿ. ಏನು ಹೆಬ್ಬಂಡೆ ಅಂತಂದರೆ ದೊಡ್ಡದಾದ ಬಂಡೆ. ಬಣಬಣ, ಬಣಬಣ ಅಂತಂದರೆ ಆಗ್ಲೇ ನಾವು ಅರ್ಥ ತಿಳ್ಕೊಂಡ್ವಿ, ಖಾಲಿ ಖಾಲಿ ಏನೂ ಅಲ್ಲಿ ಕಂಡು ಬರದೇ ಇರುವಂತಹ ಒಂದು ಶೂನ್ಯ ಪ್ರದೇಶ. ಅಲ್ಲಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಲ್ಲ, ಯಾವುದೇ ಸಂಭ್ರಮ ಸಂತೋಷ ಸಡಗರಗಳು ಇಲ್ಲ, ಹಾಗಾಗಿ ಅದು ಖಾಲಿ ಖಾಲಿಯಾದಂತಹ ಒಂದು ಸನ್ನಿವೇಶ. ಪದ್ಯದ ಅರ್ಥವನ್ನು ತಿಳಿದುಕೊಂಡ್ರಿ. ಈ ಪದ್ಯದಲ್ಲೇ ಬರುವಂತಹ ಕೆಲವು ಪ್ರಶ್ನೆಗಳನ್ನು ನಾನು ನಿಮ್ಮನ್ನು ಕೇಳ್ತೇನೆ, ನೀವು ಹಾಗೆ ನಿಮ್ಮ ಪುಸ್ತಕದಲ್ಲಿ ಬರೆದೇ ಬಿಡಿ. ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಾವು ವಿನೂತನವಾಗಿ ಪದಬಂಧದ ಮೂಲಕ ಇಲ್ಲಿ ಆಟ ಆಡೋಣ. ಎಲ್ಲರೂ ತಯಾರಿದ್ದೀರಲ್ಲ ಮಕ್ಕಳೇ? ಸರಿ, ಸುಳಿವುಗಳನ್ನು ಕೊಡ್ತೇನೆ. ಆ ಸುಳಿವುಗಳ ಮುಖಾಂತರ ನೀವು ಉತ್ತರವನ್ನು ಹಾಗೆ ನಿಮ್ಮ ಪುಸ್ತಕದಲ್ಲಿ ಬರೆದಿಡಿ. ನೋಡಿ, ಎಡದಿಂದ ಬಲಕ್ಕೆ, ಎಡದಿಂದ ಬಲಕ್ಕೆ ಮೊದಲನೆಯ ನಿಮಗೆ ಸುಳಿವು. ಮಂಗಳ ಗ್ರಹದಲ್ಲಿ ಪುಟ್ಟಿ ಈ ಪದ್ಯವನ್ನು ಬರೆದ ಕವಿ ಯಾರು? ನೋಡಿ, ಎಡದಿಂದ ಬಲಕ್ಕೆ ನೀವು ಇಲ್ಲಿ ಬರಿಬೇಕು. ಒಂದನೆಯ ಸಂಖ್ಯೆ ಇಲ್ಲಿವರೆಗೂ ಎಷ್ಟು ಅಕ್ಷರಗಳಿವೆ ಅಂತ ನೋಡಿ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿಡಿ. ಬರೆದಿಟ್ರಿ ಅನ್ಸತ್ತೆ. ಈಗ ಎರಡನೆಯ ಪ್ರಶ್ನೆ ನೋಡಿ. ಪುಟ್ಟಿ ಕನಸಿನಲ್ಲಿ ಭೇಟಿ ನೀಡಿದ ಗ್ರಹ ಯಾವ ಗ್ರಹಕ್ಕೆ ಹೋದ್ಲು ಪುಟ್ಟಿ? ನೋಡಿ ಸಂಖ್ಯೆ ನೋಡಿ, ಎಡದಿಂದ ಬಲ ಕಾಣಿಸ್ತಿದೆಯಾ ಮಕ್ಕಳೇ? ಇಲ್ಲಿ ನೀವು ಅದರ ಉತ್ತರವನ್ನು ಬರೀಬೇಕು. ಹೊಳಿತು ಅಲ್ವಾ? ವೆರಿ ಗುಡ್. ಮೂರನೇ ಪ್ರಶ್ನೆ, ನಮ್ಮ ಕನಸನ್ನು ಡ್ಯಾಶ್ ಮಾಡಿಕೊಳ್ಳಬೇಕು. ಏನು ಮಾಡ್ಕೋಬೇಕು? ನಮಗೆ ಒಂದು ಒಳ್ಳೆ ಕನಸು ಬೀಳತ್ತೆ, ಒಂದು ಒಳ್ಳೆಯ ವೃತ್ತಿಗೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಆ ಕನಸನ್ನು ನಾವೇನು ಮಾಡ್ಕೋಬೇಕು? ಸತತವಾದ ಶ್ರಮ, ಅವಿರತವಾದಂತಹ ಪರಿಶ್ರಮದಿಂದ ಏನು ಮಾಡ್ಕೋಬೇಕು ನಾವು ಅದನ್ನು? ಎಸ್, ನೀವು ಹೇಳಿದ್ದು ಸರಿ ಉತ್ತರ. ಅದನ್ನೇ ನೀವು ನಿಮ್ಮ ಪುಸ್ತಕದಲ್ಲಿ ಬರೆದಿಡಿ. ಈಗ ಮೇಲಿನಿಂದ ಕೆಳಕ್ಕೆ ನೋಡಿ, ಸುಳಿವು ಒಂದು. ಹಕ್ಕಿಯ ಹಾಗೆ ಹಾರಲು ಬೇಕಾಗಿರೋದು ಏನು? ಬೇಕು ನಾವು ಹಕ್ಕಿಯಾಗಿ ಹಾರಬೇಕು ಅಂತಂದರೆ? ಹೌದು, ಸರಿ ಉತ್ತರ. ಬರೆದಿಡಿ ನಿಮ್ಮ ಪುಸ್ತಕದಲ್ಲಿ. ಎರಡನೆಯ ಒಂದು ಸುಳಿವು, ಆಗಸ ಇದರ ಸಮಾನಾರ್ಥಕ ಪದ. ಈಗಾಗಲೇ ನಾವು ಆಗಸ ಅಂದಾಗ ಆಕಾಶ, ಗಗನ ಅಂತ ಎರಡು ಬೇರೆ ಬೇರೆ ಪದಗಳು, ಆದರೆ ಒಂದೇ ಅರ್ಥ ಕೊಡುವಂತಹ ಪದಗಳನ್ನು ನಾವು ಹುಡುಕಿಟ್ಟಿದ್ವಿ. ಹಾಗಾಗಿ ಯಾವ ಪದ ಅಲ್ಲಿ ಸೂಕ್ತ ಅನಿಸುತ್ತೋ ಅದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ನೋಡಿ, ಅದಕ್ಕೆ ಸರಿಹೊಂದುವ ಪದವನ್ನು ನೋಡಿ ನೀವು ಮೇಲಿನಿಂದ ಕೆಳಕ್ಕೆ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಅಮ್ಮನ ಸೀರೆ ಮಡಚಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಸಕ್ಕಾಗಲ್ಲ. ಇದೆಲ್ಲೋ ಕೇಳಿದ ಹಾಗಿದೆ ಅಲ್ವಾ? ಎಸ್, ಏನದಕ್ಕೆ ಉತ್ತರ? ನಿಮ್ಮ ಪಾಠದಲ್ಲಿ ನೀವು ಇಷ್ಟೊತ್ತು ಕೇಳಿಸ್ಕೊಂಡಂತಹ ಪದಗಳೇ ಬರುತ್ತೆ. ಹಾಗಾಗಿ ಈ ಮೂರು ಅನ್ನುವಂತಹ ಈ ಸ್ಥಳದಲ್ಲಿ ನೀವೇನು ಮಾಡಬೇಕಾಗತ್ತೆ? ಅದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಬರದ್ರಾ ಮಕ್ಕಳ? ನೀವೆಷ್ಟು ಸರಿ ಬರೆದಿದ್ದೀರಾ ಅಂತ ಅದಕ್ಕೆ ಈಗಲೇ ನಾವು ಅದನ್ನು ಪರಿಶೀಲಿಸಿಬಿಡೋಣ. ಪರಿಶೀಲಿಸೋಣವಾ? ನೋಡಿದ್ರ ಮಕ್ಕಳ ಉತ್ತರವನ್ನು? ಮೊದಲನೆಯ ಪ್ರಶ್ನೆ, ಎಡದಿಂದ ಬಲಕ್ಕೆ ಗೋವಿಂದ ರೆಡ್ಡಿ. ಮತ್ತು ಮೇಲಿನಿಂದ ಕೆಳಕ್ಕೂ ಕೂಡ ನೀವು ಇದೇ ರೀತಿ ಸರಿಪಡಿಸಿ ಬರೆದ್ಬಿಡಿ. ರೆಕ್ಕೆ, ಇಲ್ಲಿ ಒಂದು ಪದ ಬಂದಿದೆ ಅದಕ್ಕೆ ಸೂಕ್ತವಾದಂತ ಇನ್ನೊಂದು ಪದವನ್ನ ನೀವು ಇಲ್ಲಿ ಬಳಸಿ ಉತ್ತರವನ್ನು ಮಾಡುವಂತದ್ದು ನೋಡಿ ಎಡದಿಂದ ಬಲಕ್ಕೆ ಎರಡನೆಯ ಉತ್ತರ ಮಂಗಳ ಗ್ರಹ ಮೇಲಿಂದ ಕೆಳಕ್ಕೆ ಎರಡನೆಯ ಉತ್ತರವೂ ಕೂಡ ನೋಡಿ ಗಗನ ಸೂಕ್ತವಾದಂತ ಪದವನ್ನ ಇಲ್ಲಿ ನಾವು ಬರಿಬೇಕಾಗಿದೆ ಮೂರನೆಯ ಉತ್ತರ ನೋಡಿ ಆಕಾಶ ನಕ್ಷತ್ರ ಆ ಒಗಟಿಗೆ ಉತ್ತರವನ್ನ ನಾವು ಇಲ್ಲಿ ಬರೆದಿದ್ದೀವಿ ನ ಪದ ಇಲ್ಲಿ ಇರುವುದರಿಂದ ನನಸು ಅಂತ ಮೂರನೆಯ ಒಂದು ಪ್ರಶ್ನೆಗೆ ಅಥವಾ ಸುಳುವಿಗೆ ನಾವು ಉತ್ತರವನ್ನ ಬರೆದಿದ್ದೀವಿ ಸರಿ ಮಕ್ಕಳ ಇದು ಎಲ್ಲರೂ ಕೂಡ ಸರಿ ಮಾಡಿ ಬರೆದುಕೊಂಡಿಲ್ಲ ಅಂತಂದ್ರೆ ನೀವು ಈ ಉತ್ತರವನ್ನ ಸರಿಯಾಗಿ ಬರೆದುಕೊಳ್ಳಿ ಬರೆದುಕೊಂಡ್ರಿ ಅಂತ ಭಾವಿಸ್ತಾ ಇಷ್ಟೊತ್ತು ಕೂಡ ನಾವು ಈ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂತಹ ಪದ್ಯವನ್ನು ತಿಳ್ಕೊಂಡಿದ್ವಿ ಅಥವಾ ಅರ್ಥ ಮಾಡ್ಕೊಂಡ್ವಿ ಹಾಗೆ ಇನ್ನೂ ಚೆನ್ನಾಗಿ ಹಾಡಲಿಕ್ಕೂ ಪ್ರಯತ್ನ ಪಡ್ತಿದ್ದೀರಿ ಹೀಗೆ ಮುಂದುವರೆಸ್ತಾ ನೋಡೋಣ ನಿಮ್ಮ ಒಂದು ಗೃಹ ಕಾರ್ಯ ಇದು ನೀವು ಇದುವರೆಗೂ ಕೇಳಿದಂತಹ ಪದ್ಯದಲ್ಲೇ ಇರುವಂತಹ ಪ್ರಶ್ನೆಗಳನ್ನು ಬಳಸಿ ಉತ್ತರಗಳನ್ನು ಹುಡುಕಿ ನೀವು ಈ ಗೃಹ ಕಾರ್ಯವನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ನೀಡಬೇಕಾಗುತ್ತೆ ಮಕ್ಕಳ ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಏನಾಗಬೇಕೆಂದು ಕನಸು ಕಾಣುತ್ತಿದ್ದೀರಿ ಮತ್ತು ಏಕೆ ಅನ್ನುವುದನ್ನು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಕನಸು ಇರುತ್ತೆ ಅಲ್ವಾ ನಿಮ್ಮ ಕನಸು ಏನು ಅನ್ನುವಂಥದ್ದನ್ನು ನೀವು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ತಾ ಒಂದೈದು ವಾಕ್ಯಗಳನ್ನು ಹಂಚ್ಕೊಳ್ತಾ ಬರೀರಿ ನಿಮ್ಮ ಮನೆಯ ಅಂಗಳ ಅಥವಾ ಮನೆಯ ಮುಂದೆ ಯಾವ ಯಾವ ಗಿಡಗಳನ್ನು ಬೆಳೆಸಿದಿರಿ ಅದರ ವಿಶೇಷತೆ ಪಟ್ಟಿ ಮಾಡಿ ಸಾಮಾನ್ಯವಾಗಿ ಇವತ್ತಿನ ದಿನ ಒಂದು ಪುಟ್ಟ ಮನೆಯ ಮುಂದೆ ಕೂಡ ಒಂದೊಂದು ಗಿಡಗಳಿರ್ತವೆ ಯಾಕೆ ಯಾವ ಯಾವ ಗಿಡಗಳನ್ನು ನಮ್ಮ ಮನೆ ಮುಂದೆ ಇದೆ ಅದರ ವಿಶೇಷತೆ ಏನು ಅಂತ ನಿಮ್ಮ ಗೆಳೆಯರೊಂದಿಗೆ ಚರ್ಚೆ ಮಾಡಿ ಔಷಧೀಯ ಗಿಡನ ಅಥವಾ ಅಲಂಕಾರಿಕ ಗಿಡನ ಅನ್ನುವಂಥದ್ದನ್ನು ಪಟ್ಟಿ ಮಾಡಿ ನೋಡಿ ಮಕ್ಕಳ ಇನ್ನೊಂದು ಒಳ್ಳೆಯ ಒಂದು ಸುಳಿವು ನಿಮಗೆ ಏನಪ್ಪ ಅಂತಂದರೆ ಇಳೆಗೆ ಬೇಕು ಮಳೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಏನು ಚರ್ಚೆ ಅಂತಂದರೆ ಅದಕ್ಕೆ ಪರಾನೂ ಇರುತ್ತೆ ವಿರೋಧನೂ ಇರುತ್ತೆ ನೀವು ಮಕ್ಕಳು ಒಂದು ಎರಡು ಗುಂಪು ಮಾಡಿಕೊಂಡು ನೀವು ಮಳೆ ನಮ್ಮ ಇಳೆಗೆ ಬೇಕು ಇಳೆ ಅಂತಂದರೆ ಭೂಮಿಗೆ ಬೇಕು ಅಂತ ಒಂದಷ್ಟು ಜನ ವಾದ ಮಾಡಿ ನಮಗೆ ಮಳೆನೇ ಬೇಡ ಅಂತ ಒಂದಷ್ಟು ಜನ ಚರ್ಚೆ ಮಾಡಿ ಇದೂ ಕೂಡ ಭಾಗವಹಿಸಿ ಅದು ಬರೆದು ನಿಮ್ಮ ಶಿಕ್ಷಕರಿಗೆ ಅದನ್ನು ಪ್ರಸ್ತುತಪಡಿಸಿ ಸರಿ ಮಕ್ಕಳ ಇದು ಹೀಗೆ ಮುಂದುವರಿಯುತ್ತೆ ಮಂಗಳ ಗ್ರಹದಲ್ಲಿ ಪುಟ್ಟಿ ಅನ್ನುವಂತಹ ಪದ್ಯವನ್ನು ನಿಮ್ಮೊಂದಿಗೆ ರಾಗವಾಗಿ ಹಾಡ್ತಾ ನೀವು ಇನ್ನೂ ರಾಗವಾಗಿ ಹಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಮಕ್ಕಳ ನನ್ನ ಹೆಸರು ಜಯಭಾರತಿಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗರೆ ಕಾಲ್ವೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಧನ್ಯವಾದ ಮಕ್ಕಳ